ನಮಸ್ಕಾರ ಸ್ನೇಹಿತರೆ, ನಮ್ಮ ಗಿಡಗಳನ್ನು ಕಾಡುವ ಅಷ್ಟೇ ಏಕೆ ನಮ್ಮ ಮನೆಗಳಲ್ಲೂ ಕಾಣ ಸಿಗುವ ಒಂದು ರೀತಿ ಕಿರಿಕಿರಿ ಉಂಟು ಮಾಡುವ ಹುಳ ಅಂತಂದರೆ ಅದು ಮಿಲಿಪೀಡ್ಸ್ ಮತ್ತು ಸೆಂಟಿಪೀಡ್ಸ್. ಇವುಗಳನ್ನು ನಾವು ಜೆರಿ ಮತ್ತು ಲಕ್ಷ್ಮೀ ಚೇಳು ಅಂತಲೂ ಕರಿತೀವಿ. ಈ ಮಳೆಗಾಲ ಬಂತು ಅಂದರೆ ಸಾಕು, ಇವುಗಳ ಕಾಟ ಹೆಚ್ಚಾಗುತ್ತೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇವು ನಮಗೆ ಹೆಚ್ಚಿನ ತೊಂದರೆ ಕೊಡೋದಿಲ್ಲ, ಆದರೆ ಇವುಗಳನ್ನು ಮನೆಯೊಳಗೆ ಇಟ್ಕೊಂಡು ಸುಮ್ಮನೆ ಇರೋಕ್ಕೆ ಸಾಧ್ಯನಾ ಹೇಳಿ. ಏನಾದರೂ ಮಾಡಿ ಇವುಗಳನ್ನು ಗಿಡಗಳ ಪಾಟ್ಗಳಿಂದ ಮನೆ ಒಳಗಿಂದ ನಾವು ಓಡಿಸ್ಲೇಬೇಕು, ಮತ್ತು ಇವುಗಳು ಬಾರದೇ ಇರೋ ಹಾಗೆ ಏನಾದರೂ ಮಾಡಲೇಬೇಕು ಅಲ್ವಾ. ಇವತ್ತಿನ ವಿಡಿಯೋದಲ್ಲಿ ಇವುಗಳನ್ನು ಓಡಿಸೋದಕ್ಕೆ ವಿಶೇಷವಾದ ಟಿಪ್ಸ್ಗಳನ್ನು ಕೊಡ್ತೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಈ ಮಿಲಿಪೀಡ್ಗಳನ್ನು ಜರಿ, ಸಂಧಿಪದಿ, ಸಹಸ್ರಪದಿ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಇವು ಬಹುತೇಕ ಸಸ್ಯಾಹಾರಿಯಾಗಿದ್ದು ಕಲ್ಲಿನ ಸಂದುಗಳಲ್ಲಿ, ಗಿಡದ ತೊಗಟೆ, ಪಾಟ್ನ ಸಂಧಿಗಳಲ್ಲಿ, ಗಿಡಗಳ ಬುಡದ ಭಾಗದಲ್ಲಿ, ಮಣ್ಣಿನಲ್ಲಿ ವಾಸ ಮಾಡ್ತವೆ. ಮಿಲಿಪೀಡ್ಗಳು 7-10 ವರ್ಷದವರೆಗೂ ಬದುಕ್ತವೆ. ಈ ಸೆಂಟಿಪೀಡ್ಗಳನ್ನು ಶತಪದಿ, ಲಕ್ಷ್ಮೀ ಚೇಳು ಅಂತಲೂ ಕರೀತಾರೆ. ಇದು ಮಾಂಸಾಹಾರಿಯಾಗಿದ್ದು ಕೀಟಗಳು, ಸಣ್ಣ ಹುಳುಗಳು, ಮೃದ್ವಂಗಿಗಳನ್ನು ಇದು ಹಿಡಿದು ತಿನ್ನತ್ತೆ. ಕತ್ತಲೆ ಪ್ರದೇಶಗಳಲ್ಲಿ, ಕಲ್ಲುಗಳ ಕೆಳಗೆ, ಬಿರುಕುಗಳಲ್ಲಿ, ಮರದ ತೊಲೆ, ತೊಗಟೆಗಳ ಕೆಳಗೆ, ತರಗೆಲೆಗಳಲ್ಲಿ ಇದು ವಾಸ ಮಾಡುತ್ತೆ. ಕೆಲವೊಂದು ಜಾತಿಯ ಸೆಂಟಿಪೀಡ್ಗಳು ವಿಷಯುಕ್ತವಾಗಿರ್ತವೆ. ಈ ಮಿಲಿಪೀಡ್ಗಳು ಸಾಮಾನ್ಯವಾಗಿ ಮಣ್ಣಿನಲ್ಲಿ ಬಿದ್ದಿರುವಂತಹ ಎಲೆಗಳು, ಮಣ್ಣಿನ ಸಂಪರ್ಕದಲ್ಲಿ ಇರುವಂತಹ ಹಣ್ಣುಗಳು ಅಂತಂದರೆ ಈ ಸ್ಟ್ರಾಬೆರಿ, ಟೊಮೆಟೊ, ಕಲ್ಲಂಗಡಿ, ಇವು ಏನು ಕ್ರ್ಯಾಕ್ ಬಂದಿರ್ತಾವಲ್ಲ, ಇಂತಹ ಹಣ್ಣುಗಳನ್ನು ತಿಂತವೆ. ಆದರೆ ಕೆಲವು ಜಾತಿಯ ಮಿಲಿಪೀಡ್ಗಳು ಗಿಡಗಳ ಸಣ್ಣ ಸಣ್ಣ ಬೇರುಗಳ ಮೇಲೂ ಸಹ ಆಕ್ರಮಣ ಮಾಡಬಹುದು. ಆಗ ತಾನೇ ಮೊಳಕೆ ಒಡೆದಿರುವಂತಹ ಕಾಳುಗಳನ್ನು ಸಹ ಇವು ಹಾಳು ಮಾಡಬಹುದು. ಮಣ್ಣಿನಲ್ಲಿರುವ ಕೊಳೆತ ಎಲೆಗಳನ್ನು, ಹಣ್ಣುಗಳನ್ನು, ಗಿಡದ ಭಾಗಗಳನ್ನು ಇವು ಸಾಮಾನ್ಯವಾಗಿ ತಿನ್ನೋದ್ರಿಂದ ಇವುಗಳಿಂದ ನಮ್ಮ ಪರಿಸರ ವ್ಯವಸ್ಥೆಗೆ ಅಂದರೆ ಎಕೋಸಿಸ್ಟಮ್ಗೆ ಸಹಾಯಕವಾಗಿದ್ದರೂ ಕೂಡ ಇವುಗಳ ಸಂಖ್ಯೆ ಅಧಿಕಗೊಂಡಲ್ಲಿ ಗಿಡಗಳಿಗೆ ಹಾನಿ ಉಂಟು ಮಾಡಬಹುದು. ಕೆಲವು ಬಾರಿಯಂತೂ ಗ್ರೀನ್ ಹೌಸಲ್ಲಿ ಬೆಳೆಸುವ ಗಿಡಗಳಿಗೆ ಇವುಗಳಿಂದ ಭಾರೀ ಹಾನಿ ಉಂಟಾಗಬಹುದು. ನಿಜ ಹೇಳಬೇಕಂತಂದರೆ ಈ ಮಿಲಿಪೀಡ್ಸ್ಗಳನ್ನು ಪ್ರಾಕೃತಿಕ ಜಾಡಮಾಲಿಗಳು ಅಂತಂದರೆ ನ್ಯಾಚುರಲ್ ಸ್ಕ್ಯಾವೆಂಜರ್ಸ್ ಅಂತ ಕರೀತಾರೆ. ಅಂದರೆ ಕೊಳಿತಾ ಇರುವಂತಹ ಸಾವಯವ ಪದಾರ್ಥಗಳನ್ನು ಇವು ತಿಂದು ಬದುಕೋದ್ರಿಂದ ನಮ್ಮ ಪರಿಸರ ಸ್ವಚ್ಛವಾಗಿರೋದಕ್ಕೆ ಸಹಾಯಕವಾಗುತ್ತೆ. ಇವುಗಳಿಂದ ಒಂದೇ ಒಂದು ತೊಂದರೆ ಅಂತಂದರೆ ಉಷ್ಣಾಂಶ ಹೆಚ್ಚಾದಾಗ ಹಾಗೂ ಶುಷ್ಕತೆ ಅಂದರೆ ವಾತಾವರಣ ಡ್ರೈ ಆಗಿದ್ದಾಗ ಇವು ತೇವಾಂಶವನ್ನು ಹುಡುಕೊಂಡು ಹೊರಗಡೆ ಬರ್ತವೆ. ಪಾಟ್ಗಳ ಸಂಧಿಗಳಲ್ಲಿ, ಮನೆಗಳ ಒಳಭಾಗಕ್ಕೂ ಇವು ಬರಬಹುದು. ಇದರಿಂದ ಕಿರಿಕಿರಿ ಉಂಟಾಗುತ್ತೆ. ಅಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಸಹ ಸುರಿತಾ ಇರೋ ಮಳೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇವು ಮನೆಯೊಳಗೆ ಬರ್ತವೆ. ಸ್ನೇಹಿತರೆ, ಈ ಮಿಲಿಪೀಡ್ಗಳನ್ನು, ಸೆಂಟಿಪೀಡ್ಗಳನ್ನು ತಡೆಯೋದಕ್ಕೆ, ಇವುಗಳನ್ನು ಓಡಿಸೋದಕ್ಕೆ ಮತ್ತು ಕೊಲ್ಲೋದಕ್ಕೆ ಒಂದು ವಿಶೇಷವಾದ, ತುಂಬ ಯೂಸ್ಫುಲ್ ಆಗಿರುವಂತಹ ಸಾವಯವ ವಿಧಾನವನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಇವುಗಳನ್ನು ಓಡಿಸೋದಕ್ಕೆ ಇನ್ನೂ ಅನೇಕ ಕ್ರಮಗಳಿದ್ದಾವೆ, ಇವುಗಳ ಬಗ್ಗೆನೂ ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ. ಈ ಮಿಲಿಪೀಡ್ಗಳು ಮಣ್ಣಿನ ಮೇಲ್ಭಾಗದಲ್ಲಿ ಬಿದ್ದಿರುವಂತಹ ಎಲೆಗಳ ಕೆಳಭಾಗದಲ್ಲಿರ್ತವೆ. ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರೋದು ನಮ್ಮ ತುಳಸಿ ಕಟ್ಟೆಯಲ್ಲಿ ಬಂದಿರುವಂಥ ಮಿಲಿಪೀಡ್ಗಳನ್ನು. ಆದ್ದರಿಂದ ನೀವೇನು ಮಾಡಬೇಕು ಅಂತಂದರೆ ಮಣ್ಣಿನ ಮೇಲ್ಭಾಗದಲ್ಲಿ, ಪಾಟ್ಗಳ ಸಂಧಿಗಳಲ್ಲಿ, ನಿಮ್ಮ ಮನೆಯ ಸುತ್ತ ಬಿದ್ದಿರುವಂತಹ ಒಣಗಿದ ಎಲೆಗಳನ್ನು ತೆಗೆದುಹಾಕಬೇಕು. ಹಾಗೂ ಗಿಡಗಳ ಕೆಳಭಾಗದಲ್ಲಿ ಒಂದು ವೇಳೆ ನೀವು ಅಂದರೆ ಮಣ್ಣಿನ ಮೇಲ್ಭಾಗದಲ್ಲಿ ಮಲ್ಚಿಂಗ್ ಏನಾದರೂ ಹಾಕಿದರೆ ಅದನ್ನು ಸಹ ತೆಗೆದುಹಾಕಬೇಕು. ಹೀಗೆ ಒಣಗಿದ ಎಲೆಗಳನ್ನೆಲ್ಲ ನೀವು ತೆಗೆದುಹಾಕೋದ್ರಿಂದ ಈ ಮಿಲಿಪೀಡ್ಗಳು ಹೊರಡೇ ಬರ್ತವೆ. ಇಲ್ಲಾಂದರೆ ಏನಾಗುತ್ತೆ, ಈ ಬೇರುಗಳ ಸಂಧಿಗಳಲ್ಲಿ ಕುಳಿತುಬಿಟ್ಟು ಈ ಬೇರುಗಳನ್ನೆಲ್ಲ ಇವು ತಿನ್ನುವಂಥ ಚಾನ್ಸಸ್ ಇರುತ್ತೆ. ಗಿಡಗಳಿಗೆ ಇದರಿಂದ ತುಂಬಾ ತೊಂದರೆ ಆಗುತ್ತೆ. ಜೊತೆಯಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ನಿಮಗೆ ಕೈಗೆ ಸಿಗುವಂತಹ ಈ ಮಿಲಿಪೀಡ್ಗಳನ್ನು ಹ್ಯಾಂಡ್ ಬೇಕಂದರೆ ಕೈಯಿಂದ ಹಿಡಿದ್ಬಿಟ್ಟು ಹೊರಗಡೆ ಹಾಕಬೇಕು. ಆಮೇಲೆ ಮಣ್ಣಿನ ಮೇಲ್ಭಾಗ ಆದಷ್ಟು ಡ್ರೈ ಆಗೋದಕ್ಕೆ ಬಿಡಬೇಕು. ಪಾಟ್ನ ಕೆಳಭಾಗವನ್ನು ಪ್ರತಿದಿನ ನೀವು ಪರಿಶೀಲಿಸಬೇಕು, ಯಾಕಂದರೆ ಈ ಕೆಳಭಾಗದಲ್ಲಿಯೇ ಮಿಲಿಪೀಡ್ಗಳು ಅಡುಗೆ ಕುಳಿತುಕೊಂಡಿರ್ತವೆ. ಒಂದು ವೇಳೆ ಈ ಪಾಟ್ಗಳಲ್ಲಿ ಮಿಲಿಪೀಡ್ಗಳು ತುಂಬ ಸೇರಿಕೊಂಡಿದ್ದರೆ ಅಂದರೆ ಕೆಲವೊಮ್ಮೆ ಸಣ್ಣ ಸಣ್ಣ ಮರಿಗಳು ಕೂಡ ಸೇರಿಕೊಂಡ್ಬಿಟ್ಟಿರ್ತವೆ, ಇವುಗಳನ್ನು ನೀವು ತೆಗೆಯೋದು ಬಹಳ ಕಷ್ಟ ಆಗಿಬಿಡುತ್ತೆ. ಅಂತಹ ಸಂದರ್ಭಗಳಲ್ಲಿ ಏನು ಮಾಡಬೇಕಂತಂದರೆ ಈ ಗಿಡಗಳನ್ನು ಬೇರೊಂದು ಪಾಟ್ಗೆ ವರ್ಗಾಯಿಸೋದು ಒಳ್ಳೆಯದು, ಅಂದರೆ ರೀಪಾಟ್ ಮಾಡೋದು ಬಹಳ ಒಳ್ಳೆಯದು. ಇವುಗಳನ್ನು ಓಡಿಸೋದಕ್ಕೆ ನೀಮ್ ಆಯಿಲ್ ಸ್ಪ್ರೇ ಮಾಡೋದು ಬಹಳ ಒಳ್ಳೆಯದು. ಗಿಡದ ಬುಡಭಾಗಕ್ಕೆ, ಮಣ್ಣಿಗೆ, ಪಾಟ್ನ ಸಂಧಿಗಳಿಗೆ ನೀಮ್ ಆಯಿಲನ್ನು ಸ್ಪ್ರೇ ಮಾಡಿ. 1 ಲೀಟರ್ ನೀರಿಗೆ 2 ಸ್ಪೂನ್ ನೀಮ್ ಆಯಿಲನ್ನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬಹುದು. ಇದನ್ನು ನೀವು 7 ದಿನಗಳಿಗೆ ಒಮ್ಮೆ 3 ವಾರಗಳ ಕಾಲ ಮಾಡೋದು ಒಳ್ಳೆಯದು. ಆಮೇಲೆ 2 ಸ್ಪೂನ್ ವೈಟ್ ವಿನೆಗಾರ್ನ 1 ಲೀಟರ್ ನೀರಿನ ಜೊತೆ ಸೇರಿಸಿಬಿಟ್ಟು ಸ್ಪ್ರೇ ಮಾಡೋದ್ರಿಂದ ಕೂಡ ಈ ಮಿಲಿಪೀಡ್ಸ್ಗಳನ್ನು ತಡೆಗಟ್ಟಬಹುದು. ಅಷ್ಟೇ ಅಲ್ಲದೆ ಮಣ್ಣಿನ ಮೇಲ್ಭಾಗದಲ್ಲಿ,
ಪಾಟ್ಗಳ ಸುತ್ತ ಬೇಕಿಂಗ್ ಸೋಡಾವನ್ನು ಸಿಂಪಡಿಸೋದ್ರಿಂದ ಸಹ ಈ ಮಿಲಿಪೀಡ್ಸ್ಗಳು ಬಾರದಂತೆ ನಾವು ತಡೆಗಟ್ಟಬಹುದು. ಈ ಮಿಲಿಪೀಡ್ ಅಥವಾ ಸೆಂಟಿಪೀಡ್ಗಳು ಒಳಗೆ ಬರದೇ ಇರೋ ಹಾಗೆ ತಡೆಗಟ್ಟೋದಕ್ಕೆ ಸೀಲಿಂಗ್ ಹೋಲ್ಗಳನ್ನು ಅಂದರೆ ಮನೆಯ ಹೊಸ್ತಿಲು ಕ್ರ್ಯಾಕ್ಸ್ಗಳು ಎಲ್ಲರೂ ಬಿಟ್ಟಿದ್ರೆ ಆಮೇಲೆ ಹೋಲ್ಸ್ಗಳನ್ನು ಇವೆಲ್ಲವನ್ನು ನೀವು ಸೀಲಿಂಗ್ ಗಮ್ ಅಥವಾ ವೈಟ್ ಸಿಮೆಂಟ್ನಿಂದ ಸೀಲ್ ಮಾಡಿ. ಆಗ ಇವಕ್ಕೆ ಒಳಗಡೆ ಬರೋದಕ್ಕೆ ಆಗೋದಿಲ್ಲ. ನಿಮ್ಮ ಮನೆಯ ಒಳಭಾಗದಲ್ಲಿ ಇರುವಂತಹ ಸ್ಯಾನಿಟರಿ ಹೋಲ್ಗಳ ಮೂಲಕ ಬಾಗಿಲ ಸಂದಿಗಳ ಮೂಲಕ ಇವು ಒಳಕ್ಕೆ ಬರ್ತಾ ಇರಬಹುದು. ಇಂತಹ ಜಾಗಗಳಲ್ಲಿ ನೀವು ಏನು ಮಾಡಬೇಕು, ನೀಮ್ ಆಯಿಲನ್ನು ಸ್ಪ್ರೇ ಮಾಡ್ಬೋದು ಅಥವಾ ಬ್ಲೀಚಿಂಗ್ ಪೌಡರ್ನ ಸಹ ಸ್ಪ್ರೇ ಮಾಡ್ಬೋದು. ಇಲ್ಲಾಂದರೆ ನೀರಿಗೆ ಡೆಟ್ಟಾಲನ್ನು ಮಿಕ್ಸ್ ಮಾಡಿ ಸಹ ನೀವು ಇಲ್ಲಿ ಸ್ಪ್ರೇ ಮಾಡ್ಬೋದು. ಇದರಿಂದ ಮಿಲಿಪೀಡ್ಸ್ಗಳು ಹಾಗೂ ಸೆಂಟಿಪೀಡ್ಸ್ಗಳು ಒಳಕ್ಕೆ ಬರೋದಕ್ಕೆ ಆಗೋದಿಲ್ಲ. ಸ್ನೇಹಿತರೆ, ಇನ್ನೊಂದು ವಿಷಯನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು, ಈ ಸೆಂಟಿಪೀಡ್ಗಳನ್ನು ನೀವು ತುಂಬ ಕೇರ್ಫುಲ್ಲಾಗಿ ಹಿಡಿದು ಹೊರಗಡೆ ಹಾಕಬೇಕು. ಯಾಕಂದರೆ ಕೆಲವೊಂದು ಸೆಂಟಿಪೀಡ್ಗಳು ವಿಷಯುಕ್ತವಾಗಿದ್ದು ಇವು ಕಚ್ಚಿದರೆ ಅಧಿಕ ಉರಿ ಉಂಟಾಗ್ಬೋದು. ಕೈಗೆ ಗ್ಲೌಸನ್ನು ಹಾಕ್ಕೊಂಡು ಇವುಗಳನ್ನು ಹಿಡಿದು ಹೊರಗಡೆ ಹಾಕೋದು ಒಳ್ಳೆಯದು. ಈಗ ಇವುಗಳನ್ನು ಓಡಿಸೋದಕ್ಕೆ ಒಂದು ಎಫೆಕ್ಟಿವ್ ಆಗಿರುವಂತಹ ಸಾವಯವ ವಿಧಾನವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಿಮಗೆ ಬೇಕಾಗಿರುವಂಥದ್ದು ಒಂದು ಟೊಬ್ಯಾಕೋ ಲೀಫ್, ಅಂದರೆ ತಂಬಾಕಿನ ಎಲೆ. ಇದು ನಿಮಗೆ ಯಾವುದೇ ಸಣ್ಣ ಕಿರಾಣಿ ಅಂಗಡಿಗಳಲ್ಲಿ ಸಿಗತ್ತೆ. ಇದಕ್ಕಾಗಿ ನೀವು ಏನು ಮಾಡಬೇಕು ಅಂತಂದರೆ, ಒಂದು ಬೌಲಲ್ಲಿ ಅಥವಾ ಕಂಟೈನರಲ್ಲಿ 1 ಲೀಟರ್ನಷ್ಟು ನೀರನ್ನು ತಗೊಳ್ಬೇಕು. ಈ ನೀರಿಗೆ ನೀವೇನು ಮಾಡಬೇಕು, ಈ ಟೊಬ್ಯಾಕೋ ಎಲೆ ಅಥವಾ ತಂಬಾಕಿನ ಎಲೆಯನ್ನು ಹಾಕಿಬಿಟ್ಟು 24 ಗಂಟೆಗಳವರೆಗೆ ಇದನ್ನು ಈ ನೀರಲ್ಲಿ ನೆನೆಸಿಡಬೇಕು. ಹೀಗೆ ಮಾಡೋದ್ರಿಂದ ಈ ತಂಬಾಕಿನ ಅಂಶ ಈ ನೀರಲ್ಲಿ ಪೂರ್ಣವಾಗಿ ಬಿಡುತ್ತೆ. ನಂತರ ನೀವೇನು ಮಾಡಬೇಕು, ಈ ನೀರನ್ನು ಫಿಲ್ಟರ್ ಮಾಡ್ಕೊಳ್ಬೇಕು. ಹೀಗೆ ಫಿಲ್ಟರ್ ಮಾಡ್ಕೊಂಡಿರುವಂತಹ ನೀರನ್ನು ನೀವೇನು ಮಾಡಬೇಕು, ಎಲ್ಲೆಲ್ಲಿ ಈ ಮಿಲಿಪೀಡ್ಸ್ಗಳು ಇದ್ದಾವೆ ಆ ಗಿಡದ ಬುಡಕ್ಕೆ ನೀವು ಇದನ್ನು ಸ್ಪ್ರೇ ಮಾಡಬೇಕು. ಹೀಗೆ ಸ್ಪ್ರೇ ಮಾಡೋದ್ರಿಂದ ಈ ಮಿಲಿಪೀಡ್ಸ್ಗಳು ಒಂದು 1/2 ಗಂಟೆಯಲ್ಲಿ ಇಲ್ಲಿಂದ ಓಡೋಗ್ತವೆ ಅಥವಾ ಸತ್ತೋಗ್ತವೆ. ಹೀಗೆ ಮಾಡೋದ್ರಿಂದ ನೀವು ಎಫೆಕ್ಟಿವ್ ಆಗಿ ಈ ಮಿಲಿಪೀಡ್ಸ್ಗಳು ಬರದಂತೆ ತಡೆಗಟ್ಟಬಹುದು. ಎಲ್ಲೆಲ್ಲಿ ಈ ಮಿಲಿಪೀಡ್ಸ್ಗಳು ಬರ್ತವೆ ಅಂದರೆ ಪಾಟ್ಗಳ ಸಂದಿಗಳಿರ್ಬೋದು, ಮಣ್ಣಿನ ಮೇಲ್ಭಾಗ ಇರ್ಬೋದು, ಎಲ್ಲವನ್ನು ನೀವು ಗುರುತಿಸಿಬಿಟ್ಟು ಅಲ್ಲಲ್ಲಿ ನೀವು ಇದನ್ನು ಸ್ಪ್ರೇ ಮಾಡಬೇಕು. ಈ ಮಿಲಿಪೀಡ್ಸ್ಗಳನ್ನು ತಡೆಗಟ್ಟೋದಕ್ಕೆ ಇದೊಂದು ತುಂಬ ಎಫೆಕ್ಟಿವ್ ಆಗಿರುವಂತಹ ಸಾವಯವ ವಿಧಾನ ಸ್ನೇಹಿತರೆ, ಇದನ್ನು ನೀವು ಖಂಡಿತ ಫಾಲೋ ಮಾಡ್ಬೋದು. ಇದರಿಂದ ಗಿಡಗಳಿಗೂ ಕೂಡ ಏನೂ ತೊಂದರೆ ಉಂಟಾಗೋದಿಲ್ಲ. ನೋಡಿರಲ್ಲ ಸ್ನೇಹಿತರೆ, ಈ ಮಿಲಿಪೀಡ್ಸ್ ಮತ್ತು ಸೆಂಟಿಪೀಡ್ಸ್ಗಳನ್ನು ಓಡಿಸೋದಕ್ಕೆ ನಾವು ಏನೇನು ಎಫೆಕ್ಟಿವ್ ಆದ ಕ್ರಮಗಳನ್ನು ತೆಗೆದುಕೊಳ್ಬೋದು ಅಂತೇಳಿ, ಇವುಗಳನ್ನೆಲ್ಲ ನಾವು ಫಾಲೋ ಮಾಡಿದರೆ ಈ ಮಳೆಗಾಲದಲ್ಲಿ ನಾವು ಈ ಮಿಲಿಪೀಡ್ಸ್ ಮತ್ತು ಸೆಂಟಿಪೀಡ್ಸ್ಗಳಿಂದ ಮುಕ್ತಿಯನ್ನು ಪಡೆಯಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.